ಹಳೆ ಮೈಸೂರನ್ನ ಗೆಲ್ಲೋದಿಕ್ಕೆ ದೋಸ್ತಿ ಕೈ ಭಾರಿ ರಣತಂತ್ರವನ್ನ ಹೆಣಿತಾ ಇದೆ. ಮೈಸೂರಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಸಮಾವೇಶವನ್ನ ಮಾಡಿದ್ರು, ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡಿದ್ರು. ಆದ್ರೆ ಎಲ್ಲೋ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಸಿಎಂ ಬಗ್ಗೆ ಮಾತನಾಡಲಿಲ್ಲ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು, ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಮಾತನಾಡಿದ್ರು, ಪ್ರಣಾಳಿಕೆಯ ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ಹೊರತು ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆ ಮೋದಿ ಮಾತನಾಡಲಿಲ್ಲ. ಸಮಾವೇಶದಲ್ಲಿ ಪ್ರಧಾನಿ ಬಂದು ಹೋದ್ಮೇಲೆ ಕಾಂಗ್ರೆಸ್ ಕೂಡ ಈಗ ಅಲರ್ಟ್ ಆಗಿದೆ. ತವರಿನಲ್ಲಿ ಅಹಿಂದ ಮತ ಚದುರದಂತೆ ಸಿಎಂ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗಿಸಿ ಡಿಕೆಶಿ ಭರ್ಜರಿ ಮತಭೇಟಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು 4 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಿದ್ರು. ಪ್ರಮುಖವಾಗಿ ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ ಈ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು, ಜೊತೆಗೆ ತಮ್ಮ ಪ್ರಣಾಳಿಕೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಲಿಲ್ಲ, ಒಂದು ಮಾತು ಆಡಲಿಲ್ಲ. ನೀವು ಮುಳುಗರ, ನೀವು ಕಳ್ಕೊಳಕ್ ಹೋಗ್ಬೇಡಿ. ಕಳ್ಕೊಳ್ಳೋದಲ್ಲದೆ ನನಗೂ ರಾಜಕೀಯದಲ್ಲಿ ನನಗೆ ವೆಂಕಟೇಶ್ಗೆ ಚಲುವರಾಯ ಸ್ವಾಮಿಗೆ ಮೂರು ಜನಕ್ಕೂ ಕೂಡ ಕೃಷ್ಣ ಬೈರವರು ನಮಗೆಲ್ಲ ಕೂಡ ಮುಂದಕ್ಕೆ ದೊಡ್ಡ ಹಬ್ಬ ತುಂದರಾಗಿದೆ. ಇದನ್ನು ಕಳ್ಕೊಳ್ಬೇಕು. ನಾನು ಆ ಕ್ಯಾಂಡಿಡೇಟ್ ಬಗ್ಗೆ ಕ್ಯಾಂಡಿಡೇಟ್ ನಿಮ್ಗೆ ಸಿಕ್ಕುದಿಲ್ಲ, ಆಗುದಿಲ್ಲ, ಸುಮ್ಮನೆ ನೋಡಿದ ಮೇಲೆ ದೇವರ ಕೈಮುಕೊಂಡು ಬರಕ್ ಬರ್ತೇವೆ. ನಿಮ್ಗೆ ಉಪಯೋಗ ಏನು ಬರುವುದಿಲ್ಲ. ಬಿಜೆಪಿ ಕ್ಯಾಂಡಿಡೇಟ್ ಇನ್ ದಡ ಇರುವುದಿಲ್ಲ. ಲಕ್ಷ್ಮಣಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ. ನಿಮ್ ಮುಳುಗರ, ನೀವು ಕಳ್ಕೊಳಕ್ ಹೋಗ್ಬೇಡಿ. ಕಳ್ಕೊಳ್ಳೋದಲ್ಲದೆ ನನಗೂ ರಾಜಕೀಯದಲ್ಲಿ ನನಗೆ ನಾವೇ ಅವ್ರ ಪಾರ್ಟಿ ಮಾಡಬೇಕಾಗಿಲ್ಲ. ಬಿಜೆಪಿ ಅವ್ರನ್ನ ಮುಗಿಸ್ತಾರೆ, ನಾವೇನು ಮುಗಿಸ್ಬೇಕಾಗಿರ್ತಕ್ಕಂಥದ್ದು. ಲಕ್ಷ್ಮಣ ಇರ್ಬೋದು, ಮಂಡ್ಯ ಇರ್ಬೋದು, ಈ ಕಡೆ ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ನನಗೆ ನೀವು ಯಾರು ಅಲ್ಲಿ ದೇವೇಗೌಡ ಮೊಮ್ಮಗನ ಗೆಲ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಹಾಸನ ಅಂತ ಪರಿಸ್ಥಿತಿ ಆಗಿದೆ. ಜನನೇ ರೋಚಿಗೆ ಎದುರಿದ್ದಾರೆ. ನಾವು ಅವರಿಗೆ ಇವರಿಗೆ ಶ್ರೇಯಸ್ ಪಟೇಲ್ಗೆ ಕೊಟ್ಟಿದ್ದೀವಿ, ಇಲ್ಲೂ ಅಷ್ಟೇ, ಚಾಮರಾಜನಗರ ಅಷ್ಟೇ. ನಾವೇನು ಅವ್ರ ಪಾರ್ಟಿ ಮಾಡಬೇಕಾಗಿಲ್ಲ. ಬಿಜೆಪಿ ಅವ್ರನ್ನ ಮುಗಿಸ್ತಾರೆ, ನಾವೇನು ಮುಗಿಸ್ಬೇಕಾಗಿರ್ತಕ್ಕಂಥದ್ದು. ಲಕ್ಷ್ಮಣ ಇರ್ಬೋದು, ಮಂಡ್ಯ ಇರ್ಬೋದು, ಈ ಕಡೆ ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ನನಗೆ ನೀವು ಯಾರು ಅಲ್ಲಿ ದೇವೇಗೌಡ ಮೊಮ್ಮಗನ ಗೆಲ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಹಾಸನ ಅಂತ ಪರಿಸ್ಥಿತಿ ಆಗಿದೆ. ಜನನೇ ರೋಚಿಗೆ ಎದುರಿದ್ದಾರೆ. ನಾವು ಅವ್ರಿಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ 4 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಿದ್ರು, ಜೊತೆಗೆ ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಅಲ್ಲಿ ಮಾತನಾಡೋ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಅವರು ಯಾವುದೇ ವಾಗ್ದಾಳಿಯನ್ನ ಮಾಡಿಲ್ಲ. ಆದ್ರೆ ಪ್ರಧಾನಿ ಬರೋದಕ್ಕಿಂತ ಮುಂಚೆನೂ ಕೂಡ ಸಿದ್ದರಾಮಯ್ಯ ಅವರು ಅಲ್ಲೇ 2 ದಿನಗಳ ಕಾಲ ಪ್ರಚಾರವನ್ನ ಮಾಡಿದ್ರು. ಈಗ ಒಂದ್ ಕಡೆ ಅಹಿಂದ ಮತಗಳ ಮೇಲೆ, ಮತ್ತೊಂದ್ ಕಡೆ ಒಕ್ಕಲಿಗ ಮತಗಳನ್ನೇ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಮಾಡ್ತಾ ಇದೆ? ನವಿತಾ ಜೈನ್, ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹುಶಃ ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಅಂತ ಹೇಳಿ ಬಹುತೇಕ ಎಲ್ಲರೂ ಕೂಡ ಭಾವಿಸಿದ್ರು, ಬಿಜೆಪಿ ನಾಯಕರು ಕೂಡ ಭಾವಿಸಿದ್ರು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಜಾಣ್ಮೆಯ ಭಾಷಣವನ್ನ ಮಾಡಿದ್ರು. ಹಿಂದುತ್ವ ಮತ್ತು ಹಿಂದುತ್ವದ ಪ್ರಣಾಳಿಕೆ ಮತ್ತು ದೇಶದ ಅಭಿವೃದ್ಧಿ ಹೆಸರಿನಲ್ಲಿ ಜನರಲ್ಲಿ ಮತವನ್ನ ಕೇಳಿದ್ರು. ಬಹುಶಃ ಅಲ್ಲಿ ಸಿದ್ದರಾಮಯ್ಯನವ್ರನ್ನ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸಿದ್ರೆ ಮತ್ತೆ ಅದು ದೊಡ್ಡ ಮಟ್ಟದ ಟೀಕೆ ಟಿಪ್ಪಣಿ ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಚರ್ಚೆ ಹುಟ್ಟು ಹಾಕುತ್ತೆ ಮತ್ತು ಒಬಿಸಿ ಸಮುದಾಯದಲ್ಲಿ ಬೇರೆ ರೀತಿ ಚರ್ಚೆ ಹುಟ್ಟಾಗುತ್ತೆ ಎಂಬ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವು ಇದುವರೆಗೆ ಮಾಡಿದ ಸಾಧನೆಗಳು, ಮುಂದೆ ತಮ್ಮ ದೂರಾಲೋಚನೆಗಳು ಮತ್ತು ಪ್ರಣಾಳಿಕೆ, ಹಿಂದುತ್ವ, ಈ ಅಸ್ತ್ರವನ್ನ ಪ್ರಯೋಗ ಮಾಡುವ ಮುಖಾಂತರ, ಅಭಿವೃದ್ಧಿ ಮಂತ್ರವನ್ನ ಪಠಿಸುವ ಮುಖಾಂತರ ಜನರಲ್ಲಿ ದೇಶದ ಭದ್ರತೆ ಮತ್ತು ದೇಶದ ಹಿತದೃಷ್ಟಿಯಿಂದ ಜನರು ಮತ ಹಾಕ್ಬೇಕಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ವಿ ಶ್ರೀನಿವಾಸ್ ಪ್ರಸಾದ್ ರವರು ಚುನಾವಣಾ ರಾಜಕೀಯದಿಂದ ಮತ್ತು ಸಕ್ರಿಯ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ನಿವೃತ್ತಿ ಹೊಂದಿದ ಬಳಿಕ ಕೂಡ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ಜೊತೆ ಯಾವುದೇ ರೀತಿ ಸಖ್ಯವನ್ನು ಹೊಂದಿಲ್ಲ ಮತ್ತು ಸಂಪರ್ಕವನ್ನು ಕೂಡ ಹೊಂದಿಲ್ಲ. ಎಲ್ಲೊಂದು ಕಡೆ ಎಣ್ಣೆ ಸಿಕ್ಕಿಕಾಯಿ ತರ ಸಂಬಂಧ, ರಾಜಕೀಯ ಸಂಬಂಧ ಇದ್ದಂತಹ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯ ನಡುವೆ ದಿಢೀರ್ನೇ ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿಯಾಗುವ ಮುಖಾಂತರ ಹಳೆಯ ಸ್ನೇಹಿತರು ಪರೋಕ್ಷವಾಗಿ ಮತ್ತೆ ಒಂದಾಗಿರುವಂಥದ್ದು ಮತ್ತು ಆ ಮುಖಾಂತರ ಎಲ್ಲೊಂದು ಕಡೆ ಚಾಮರಾಜನಗರ ಮತ್ತು ಮೈಸೂರು ಕೊಡಗುನ ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರು, ಆಪ್ತರು
ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ಬೆನ್ನಿಗೆ ನಿಲ್ಲುವಂತೆ ಪರೋಕ್ಷವಾಗಿ ಸಂದೇಶವನ್ನು ಸಾರುವ ಮುಖಾಂತರ ದಲಿತಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ರು. ಇದರ ಬೆನ್ನಲ್ಲೇ ಮೈಸೂರಿನ ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ರವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು, ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ರು. ಯಾಕಂತೇಳಿ ಅಲ್ಲಿ ಒಕ್ಕಲಿಗ ಮತದಾರರು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥದ್ದು. ಹಾಗಾಗಿ ಮೈಸೂರಿನ ಮಹಾರಾಜರು ಕೈಗೆ ಸಿಗಲ್ಲ, ಎಸಿ ರೂಮ್ ನಲ್ಲಿ ಇರ್ತಾರೆ, ನಿಮ್ಮ ಲಕ್ಷ್ಮಣ್ ಕೈಗೆ ಸಿಗ್ತಾರೆ, ಆ ಮುಖಾಂತರ ಒಕ್ಕಲಿಗರೆಲ್ಲ ಒಂದಾಗ್ಬೇಕಂತೇಳಿ ಕರೆ ಕೊಡುವ ಮುಖಾಂತರ ಒಕ್ಕಲಿಗ ಅಭ್ಯರ್ಥಿಯನ್ನ ಕೈ ಬಿಡಿ ಮತ ಹಾಕಿನ ಮುಖಾಂತರ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನವಿತಾ ಜೈನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿರುವಂತದ್ದು. ಯಾಕಂದ್ರೆ 2014 ಮತ್ತೆ 2019 ನಿರಂತರವಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಗೆದ್ದಿರುವಂತದ್ದು. ಈಗ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಕೂಡ ಮೈಸೂರು ಕೊಡಗು ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರು ಗೆಲ್ಲಕ್ಕೆ ಆಗಲಿ ಅಂತ ಹೇಳಿದ್ರೆ ಅದು ಮುಂದೆ ಬಹುಶಃ ಅದು ದೊಡ್ಡ ಮಟ್ಟದ ಅವರಿಗೆ ಇದು ಸ್ವಾಭಿಮಾನಕ್ಕೂ ಕೂಡ ದೊಡ್ಡ ಪೆಟ್ಟು ಬೀಳುತ್ತೆ ಮತ್ತು ಅವರ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ ಎಂಬ ಕಾರಣಕ್ಕಾಗಿ ಶತಾಯ ಗತಾಯ ಗೆಲ್ಲಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು ಆ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.